ಪ್ರೇಕ್ಷಕರನ್ನ ದೊಡ್ಡ ಮಟ್ಟದಲ್ಲಿ ಪಿವಿಆರ್ ಗೆ ಕರೆತರೋಕೆ ಮಲ್ಟಿಫ್ಲೆಕ್ಸ್ ಸಂಸ್ಥೆಗಳು ದೊಡ್ಡ ಪ್ಲಾನ್ ಅನ್ನು ಮಾಡ್ಕೊಂಡಿವೆ. ಟಿಕೆಟ್ ದರ ಇಳಿಕೆ ಮಾಡಿ ಭಾರಿ ಆಫರ್ ಅನ್ನು ನೀಡೋಕೆ ಹೊರಟಿದೆ. ಹಾಗಾದ್ರೆ ಸಿನಿಮಾ ಟಿಕೆಟ್ ದರ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಏನು ಅಂತ ನೋಡೋಣ ಬನ್ನಿ. ಸಿನಿಮಾ ಟಿಕೆಟ್ ದರಗಳು ಈಗಾಗಲೇ ಗಗನಕ್ಕೇರಿ ಕುಳಿತಿವೆ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಕಡಿಮೆ ಆಗಿರುವ ಈ ಸಮಯದಲ್ಲಿ ಸಿನಿಮಾ ಪ್ರೇಮಿಗಳು ವಿಧಿಯಿಲ್ಲದೆ ಮಲ್ಟಿಪ್ಲೆಕ್ಸ್ಗಳನ್ನು ನೆಚ್ಚಿಕೊಳ್ಳಬೇಕಾಗಿದೆ. ಇನ್ನು ಮಲ್ಟಿಪ್ಲೆಕ್ಸ್ಗಳು ಹೆಚ್ಚು ಮೊತ್ತಕ್ಕೆ ಟಿಕೆಟ್ಗಳನ್ನು ಮಾರಾಟ ಮಾಡ್ತಿವೆ. ಅಲ್ಲಿನ ಪಾಪ್ಕಾರ್ನ್, ಕೂಲ್ ಡ್ರಿಂಕ್ಸ್ ಬೆಲೆಗಳಂತೂ ಗಗನದಲ್ಲಿವೆ. ಸಿನಿಮಾಗಳ ಗಳಿಕೆ ಕುಗ್ಗಲು ಇದು ಕೂಡ ಕಾರಣ ಎಂಬುದು ಅನೇಕರ ಅಭಿಪ್ರಾಯ. ಈ ಕಾರಣದಿಂದಲೇ ವಿಶೇಷ ಸಂದರ್ಭದಲ್ಲಿ ಮಲ್ಟಿಪ್ಲೆಕ್ಸ್ ಸಂಸ್ಥೆಗಳು ಟಿಕೆಟ್ ದರದಲ್ಲಿ ಇಳಿಕೆ ಮಾಡಿ ಆಫರ್ ನೀಡುತ್ತಿವೆ. ಮಲ್ಟಿಪ್ಲೆಕ್ಸ್ನಲ್ಲಿ 107 ರೂಪಾಯಿ ಟಿಕೆಟ್ ಆಫರ್. 99 ರೂಪಾಯಿ 100 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಿ ಪ್ರೇಕ್ಷಕರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನ ಮಾಡ್ತಿವೆ. ಈಗ ಪಿವಿಆರ್ ಐನಾಕ್ಸ್ 107 ರೂಪಾಯಿ ಟಿಕೆಟ್ ದರ ಘೋಷಣೆ ಮಾಡಿದೆ. ಕಡಿಮೆ ಬೆಲೆಯಲ್ಲಿ ಸಿನಿಮಾ ನೋಡಲು ಅವಕಾಶ ಸಿಕ್ಕಿದ್ದಕ್ಕೆ ಸಿನಿಪ್ರಿಯರ ಖುಷಿ ಹೆಚ್ಚಿದೆ. ಇನ್ನು ಪ್ರೇಕ್ಷಕರನ್ನ ದೊಡ್ಡ ಮಟ್ಟದಲ್ಲಿ ಥಿಯೇಟರ್ಗೆ ಕರೆತರಲು ಈ ಪ್ಲಾನ್ ಮಾಡಲಾಗ್ತಿದೆ. ಏಷ್ಯನ್ ಗೇಮ್ಸ್ 2023 ಭಾರತ ಉತ್ತಮ ಪ್ರದರ್ಶನ ನೀಡಿತ್ತು. 107 ಮೆಡಲ್ಗಳನ್ನ ಗೆದ್ದಿತ್ತು. ಇದನ್ನ ಸೆಲೆಬ್ರೇಟ್ ಮಾಡಲು ಪಿವಿಆರ್ ಹಾಗೂ ಐನಾಕ್ಸ್ ಭರ್ಜರಿ ಆಫರ್ ನೀಡಿದೆ. 107 ರೂಪಾಯಿಗೆ ನೀವು ಸಿನಿಮಾ ಟಿಕೆಟ್ ಖರೀದಿಸಬಹುದು. ಯಾವುದೇ ಸಿನಿಮಾದ ಟಿಕೆಟ್ನ ಇಷ್ಟು ಕಡಿಮೆ ಬೆಲೆಗೆ ಖರೀದಿಸಬಹುದು ಅಂತ ಪಿವಿಆರ್ ಐನಾಕ್ಸ್ ಅನೌನ್ಸ್ ಮಾಡಿದೆ. ಇದರ ಜೊತೆಗೆ ಪಿವಿಆರ್ ಐನಾಕ್ಸ್ ಮತ್ತೊಂದು ಆಫರ್ ನೀಡಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಮೆಡಲ್ ಗೆದ್ದವರು ಪಿವಿಆರ್ ಐನಾಕ್ಸ್ನಲ್ಲಿ 1 ತಿಂಗಳು ನವೆಂಬರ್ 3 ಆರಂಭವಾಗಿ ಡಿಸೆಂಬರ್ 2 ತನಕ ಉಚಿತವಾಗಿ ಸಿನಿಮಾ ವೀಕ್ಷಿಸಬಹುದು. ಇನ್ನು ಇತ್ತೀಚೆಗೆ ರಾಷ್ಟ್ರೀಯ ಸಿನಿಮಾ ದಿನ ಆಚರಿಸಲಾಗಿತ್ತು. ಈ ವೇಳೆ ಟಿಕೆಟ್ ದರದಲ್ಲಿ ಇಳಿಕೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕೆಲವು ಸಿನಿಮಾಗಳು ಒಳ್ಳೆಯ ಗಳಿಕೆ ಮಾಡಿದ್ದವು. ಇನ್ನು ಇಂಡಿಯನ್ ಒಲಿಂಪಿಕ್ ತಂಡಕ್ಕೆ 2020 ಐನಾಕ್ಸ್ ಸ್ಪಾನ್ಸರ್ಸ್ ನೀಡುತ್ತಾ ಬರ್ತಿದೆ. ಈಗ ಕ್ರೀಡಾ ಲೋಕದಲ್ಲಿ ಆಗಿರುವ ಸಾಧನೆಗೆ ಸಿನಿಮಾ ಟಿಕೆಟ್ಗೆ ಆಫರ್ ನೀಡಿರೋದು ಸಿನಿಪ್ರಿಯರಿಗೆ ಖುಷಿ ತಂದಿದೆ. ನವೆಂಬರ್ 3 107 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಿದ್ದು ಕನ್ನಡದ ಘೋಸ್ಟ್, ತಮಿಳಿನ ಲಿಯೋ, ಹಿಂದಿಯ ತೇಜಸ್ ಹಾಗೂ ಗಣಪತ್ ಸಿನಿಮಾಗಳ ಕಲೆಕ್ಷನ್ ಹೆಚ್ಚಲು ಸಹಕಾರಿಯಾಗುವ ನಿರೀಕ್ಷೆ ಇದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.